ಇವತ್ತು ನಾನು ಮಿಂಚು ಇಬ್ಬರು ಕುಕ್ ಮಾಡ್ತೀವಿ, ಯಾಕಂದರೆ ಮನೆಯಲ್ಲಿ ಯಾರೂ ಇಲ್ಲ ಮಿಂಚು ನೋಡ್ಕೊಳ್ಳೋಕ್ಕೆ. ಹಾತಿ ಅಂತ, ಓಕೆ ಹಾಕೋಣ. ಸೊ ಇವಾಗ ನಾವಿಬ್ಬರು ಅಡುಗೆ ಮಾಡ್ತಾ ಇದ್ದೀವಿ. ನಾನಿವತ್ತು ಒಂದು ತಿಳಿ ಸಾಂಬಾರು ಮಾಡ್ತಾ ಇದ್ದೀನಿ, ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಓಕೆ ಸೇ, ಓಕೆ ಓಕೆ ಹೇಳು. ಓಕೆ ಸ್ಟಾರ್ಟ್ ಮಾಡೋ. ಓಕೆ ತಗೋ, ತೊಗರಿ ಬೇಳೆ ತಿನ್ನಬಾರ್ದು ಆಯ್ತಾ? ಇದು ಕಡಲೆ ಬೀಜ. ತೊಗರಿ ಬೇಳೆ ತಿನ್ನಕ್ಕಾಗಲ್ಲ ಕಣೋ. ಇತ್ತಗೋ ಇತ್ತಗೋ ನೋ ತಗೋ. ಅದು ತಿನ್ನಕ್ಕೆ ಖುಷಿಯಾಗೋಯ್ತು. ಹಾ ಓಕೆ, ಇವಾಗ ಇದಕ್ಕೆ ನಾನು ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಒಂದು 4 ವಿಷಲ್ ಬರೋವಷ್ಟು ಕುಕ್ ಆಗಬೇಕು. ಈಗ ಒಂದು ಪ್ಯಾನಲ್ಲಿ 1 ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಧನಿಯಾನ ಹಾಕೋತಾ ಇದ್ದೀನಿ. ಹಿಂದೆ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಇರ್ಬೋದು, ಅದು ಮಿಂಚುದು. ಈಗ 10-15 ಒಣಗಿದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ, 10-15 ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಅದಕ್ಕೆ ನಾನು 1/2 ಬೌಲಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಈಗ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನ ಫ್ರೈ ಮಾಡ್ಕೊಂಡಿರೋದಾಗಿದೆ. ಈಗ ನಾನು ಹುರ್ಕೊಂಡಿರೋ ಮಿಶ್ರಣನ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಈಗ ಪೇಸ್ಟನ್ನ ಇದರಲ್ಲಿ ಹಾಕೋತಾ ಇದ್ದೀನಿ. ಈಗ ನಾನು ಏನು ಬೇಳೆನ ಬೇಯಿಸ್ಕೊಂಡಿದ್ದೆ ಆ ಬೇಳೆನ ಈ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಈಗ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು ಇವಾಗ. ಹಾಗೆ 1/2 ಚಮಚ ಅರಿಶಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ, ಅದ್ರ ನೀರನ್ನು ಹಾಕ್ತಾ ಇದ್ದೀನಿ ಇವಾಗ. ಈಗ ಒಗ್ಗರಣೆಗೆ ನಾನು ಹಾಕೋತಾ ಇದ್ದೀನಿ ಸಾಸಿವೆ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ.
ಹಾಗೆ ಒಂದು ಸ್ಪೂನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಹಾಕ್ತಾ ಇದ್ದೀನಿ. ಈಗ ಈ ಒಗ್ಗರಣೆನ ನಾನು ಸಾಂಬಾರ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಆಲ್ಮೋಸ್ಟ್ ಆಗಿದೆ, ತಿಳಿ ಸಾಂಬಾರ್ ರೆಡಿ ಆಗಿದೆ. ಒಂದೊಂದು ರೀಜನಲ್ಲಿ ಒಂದೊಂದು ಡಿಶಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಡೆ ಎಲ್ಲ ತುಂಬ ಸಾಂಬಾರ್ಗಳನ್ನ ಜಾಸ್ತಿ ಮಾಡೋದು, ವೆರೈಟಿ ಆಫ್ ಸಾಂಬಾರ್ಗಳು. ಸೊ ರಸಂಗಳಿರ್ಬೋದು, ತಿಳಿ ಸಾರು ಅಥವಾ ಹುಳಿ ಸಾಂಬಾರು ಅಂತ ಹೇಳ್ತಾರೆ, ಅದು ಬಸ್ಸಾರು, ಈ ಥರ ಸುಮಾರು ಸಾಂಬಾರು. ಮತ್ತು ಬಜ್ಜಿಗಳನ್ನ ಮಾಡ್ತಾರೆ, ಅಂದರೆ ಕಾಯಿ ಬಜ್ಜಿ ಮಾಡೋದು, ಹಾಗೆ ಬದನೆಕಾಯಿ ಬಜ್ಜಿ ಆ ಥರ, ಮೂಲಂಗಿ ಬಜ್ಜಿ, ಈ ಥರ ತುಂಬ ವೆರೈಟೀಸ್ ಆಫ್ ಸಾಂಬಾರುಗಳನ್ನ ಮಾಡ್ತಾರೆ. ಸೊ ಇದು ಒಂದು ಆ ಟೈಪ್ ಆಫ್ ಸಾಂಬಾರು. ನಾನು ಇದನ್ನು ಹೇಳಲಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಡಿಲಿಷಿಯಸ್ ಆಗಿತ್ತು, ತುಂಬ ರುಚಿಯಾಗಿ ಬಂದಿತ್ತು. ನಮ್ಮ ಮನೆಯಲ್ಲೂ ಅದನ್ನೇ ಹೇಳಿದರು ಎಲ್ಲರೂ ತಿಂದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಪಿಸ್ತಾ ಶೆಲ್ ಯಾರು ತೆಗ್ದುಕೊಡ್ತಾ ಇರೋದು ನನಗೆ? ಮಿಂಚು ಕಂದ ಯಾರು ತೆಗಿತಾ ಇರೋದು? ಏನಿದು ಪಾಪು? ಪಿಸ್ತಾ ಪಿಸ್ತಾ ಯಾರು ತೆಗ್ದುಕೊಡ್ತಾ ಇರೋದು ಪಿಸ್ತಾ ಶೆಲ್ಲು? ನನಗೆ ಯಾವಾಗಲೂ ಮಿಂಚುನ ಹೆಲ್ಪ್ ಮಾಡೋದು ನಂಗೆ ಅಡುಗೆ ಮಾಡೋಕ್ಕಲ್ಲ ಪಾಪು. ನಾನು ಲಡ್ಡು ಮಾಡೋಕ್ಕಂತ ಎಲ್ಲನೂ ಡ್ರೈ ಫ್ರೂಟ್ಸ್ ಎಲ್ಲನೂ ತೆಗಿತಾ ಇದ್ದೆ, ಹಾಗೆ ಪಿಸ್ತಾ ಬೇಕಾಗುತ್ತಲ್ಲ, ಪಿಸ್ತಾ ಶೆಲ್ಲನ್ನು ನಾನು ತೆಗಿಯೋಕ್ಕೆ ಅಂತ ಕೂತ್ಕೊಂಡೆ. ಮಿಂಚು ಅವಳು ಬಂದು ನಾನು ತೆಗಿತೀನಿ ಅಂತ ಕೊನೆಗೆ 5-6 ಅವಳು ತೆಗ್ಕೊಟ್ಲು. ಡ್ರೈ ಫ್ರೂಟ್ಸ್ ಹಾಗೆ ಡೇಟ್ಸ್ದು ಅಂದರೆ ಖರ್ಜೂರದ್ದು ಲಡ್ಡು, ಅದರ ರೆಸಿಪಿ ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಅದನ್ನು ಹಾಕ್ತೀನಿ. ಹಾಗೆ ಇವತ್ತಿನ ಸಾಂಬಾರ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.